ಇಲ್ಲಿ ಈಗಾಗಲೇ ಆಸ್ತಿ ಮರುಹಂಚಿಕೆ ಅಥವಾ ತಾಳಿ ಹಾಗೆಯೇ ಚಿನ್ನ ಎಲ್ಲ ವಿಚಾರಗಳೇನು ಚರ್ಚೆಗೆ ಬರ್ತಾ ಇದ್ದಾವಲ್ಲ, ಈ ವಿಚಾರಗಳಿಗೆ ಒಂದು ಕಡೆಯಲ್ಲಿ ಮೋದಿಯವರು ಮಾಡಿರುವಂಥ ಅಟ್ಯಾಕ್ಗೆ, ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿಯವರು ಹೇಳ್ತಾ ಇರುವಂತಹ ಮಾತು ಕೂಡ ಅಷ್ಟೇ ಮುಖ್ಯವಾಗಿ ನಾವು ಗಮನಿಸಬೇಕು. ಅವರು ಯಾವ ಸ್ವರೂಪದ ಕೌಂಟರ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀನಿ. ಬಿಜೆಪಿಯಂತೆಯೇ ಕಾಂಗ್ರೆಸ್ ಪಾಳೆಯದಲ್ಲೂ ಆಸ್ತಿ ಸಮಾನ ಹಂಚಿಕೆ ವಿಚಾರದ ಚರ್ಚೆ ಆಗ್ತಿದೆ. ಇಂದಿರಾಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಕಾಲದ ನಿರ್ಧಾರಗಳು, ಪ್ರಣಾಳಿಕೆ ಅಂಶಗಳ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ನಿನ್ನೆ ರಾಹುಲ್ ಗಾಂಧಿ ಆಡಿದ್ದ ಮಾತುಗಳಿಂದ ಇಂದು ಕೊಂಚ ಹಿಂದೆ ಸರಿದಿದ್ರು. ದೆಹಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ದೇಶದ ಅಲ್ಪಸಂಖ್ಯಾತರೂ ಸೇರಿ 90% ಜನರಿಗೆ ನ್ಯಾಯ ಕೊಡಿಸುವುದೇ ನನ್ನ ಉದ್ದೇಶ ಎಂದರು. हिंदुस्तान में आज 90% के साथ अन्याय हो रहा है, भयंकर अन्याय हो रहा है. देशभक्त क्या चाहता है? देशभक्त देश में न्याय चाहता है. देशभक्त अन्याय थोड़ी चाह सकता है. देशभक्त चाहता है कि हिंदुस्तान आगे बढ़े. देशभक्त चाहता है कि हिंदुस्तान एक दिन सुपर पावर बने, जो भी जैसे भी आप कहना चाहो. तो अगर आप सुपर पावर बनना चाहते हो तो 90% शक्ति का प्रयोग तो करना पड़ेगा. ये मेरे लिए ಅಬ್ ರಾಜನೈತಿಕ ಮುದ್ದಾ ನೀ ಹೇ, ಯೇ ಅಬ್ ಮೇರಾ ಲೈಫ್ ಕಾ ಮಿಷನ್ ಹೇ. ಆಪ್ನೆ ಹೀ ಕಹಾ ಕಿ ಮ್ಯಾನಿಫೆಸ್ಟೋ ಕ್ರಾಂತಿಕಾರಿ ಡಾಕ್ಯುಮೆಂಟ್ ಹೇ, ಉಸ್ಮೇ ಎಕ್ಸ್ರೇ ಹೇ ಔರ್ ಉಸ್ಮೇ ಜೋ ಇನ್ಕಮ್ ಇನ್ಇಕ್ವಾಲಿಟಿ ನರೇಂದ್ರ ಮೋದಿ ಜೀ ನೇ ಕೀ ಹೇ, ಜೋ 22 ಲೋಗೋ ಕೋ ಉನ್ಹೊನೆ 16,00,000 ಕರೋಡ್ ರುಪಯೆ ಟ್ರಾನ್ಸ್ಫರ್ ಕಿಯಾ, ಥೋಡಾ ಸಾ ಪೈಸಾ ಕಾಂಗ್ರೆಸ್ ಪಾರ್ಟಿ ಕಾ ಮ್ಯಾನಿಫೆಸ್ಟೋ ವಾಪಸ್ 90% ಕೋ ದೇನೆ ಜಾ ರಹೀ ಹೇ, ಥೋಡಾ ಸಾ. ಇನ್ನೂ ಪದೇ ಪದೇ ಗಾಂಧಿ ಕುಟುಂಬವನ್ನ ಟೀಕೆ ಮಾಡುತ್ತಿರೋ ಪ್ರಧಾನಿ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಕಟು ವಾಗ್ದಾಳಿಗಿಳಿದ್ರು. ಮಂಗಳಸೂತ್ರದ ಮಹತ್ವವನ್ನ ಪ್ರಧಾನಿ ಅರ್ಥ ಮಾಡಿಕೊಂಡಿದ್ದರೆ ಇಂತಹ ಮಾತುಗಳನ್ನ ಹೇಳುತ್ತಿರಲಿಲ್ಲ ಎಂದರು. ಕಳೆದ 55 ವರ್ಷಗಳಲ್ಲಿ ಯಾರದ್ದಾದರೂ ಚಿನ್ನವನ್ನ ಕಾಂಗ್ರೆಸ್ ಕಿತ್ತುಕೊಂಡಿದೆಯೇ? ದೇಶವು ಯುದ್ಧದಲ್ಲಿ ಹೋರಾಡುತ್ತಿದ್ದಾಗ ಇಂದಿರಾ ಗಾಂಧಿಯವರು ತಮ್ಮ ಮಂಗಳಸೂತ್ರ ಮತ್ತು ಆಭರಣಗಳನ್ನು ತ್ಯಾಗ ಮಾಡಿದ್ರು. ನನ್ನ ತಾಯಿ ಸೋನಿಯಾ ಗಾಂಧಿ ಮಂಗಳಸೂತ್ರವನ್ನ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ನೋಟು ಅಮಾನ್ಯೀಕರಣದಿಂದಾಗಿ ನನ್ನ ಸಹೋದರಿಯರು ತಮ್ಮ ಮಂಗಳಸೂತ್ರವನ್ನು ಅಡಮಾನವಿಡಬೇಕಾದಾಗ ಪ್ರಧಾನಿ ಎಲ್ಲಿದ್ರು? ಸಾಲದ ಸುಳಿಯಲ್ಲಿ ಸಿಲುಕಿರುವ ರೈತನ ಪತ್ನಿ ಮಂಗಳಸೂತ್ರವನ್ನ ಮಾರಬೇಕಾದಾಗ ಪ್ರಧಾನಿ ಎಲ್ಲಿದ್ದರು? ಬೆತ್ತಲೆಯಾಗಿ ಮೆರವಣಿಗೆ ನಡೆಸಿದ ಮಣಿಪುರದ ಮಹಿಳೆಯ ಬಗ್ಗೆ ಪ್ರಧಾನಿ ಏಕೆ ಏನನ್ನೂ ಹೇಳಲಿಲ್ಲ? ಇಂದು ಹಣದುಬ್ಬರದಿಂದ ಎಷ್ಟು ಜನ ಮಂಗಳಸೂತ್ರಗಳನ್ನು ಅಡಮಾನವಿಟ್ಟಿದ್ದಾರೆ ಎಂದೆಲ್ಲ ಟೀಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. 10 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಆದರು. ಆಗ ಚಿನ್ನದ ಬೆಲೆ 2,800 ಇತ್ತು. ನಾವು ಮಾಂಗಲ್ಯ ಮಾಡಿಕೊಡ್ತೀವಿ, ನಾವು ಮಾಂಗಲ್ಯ ಸರ ಮಾಡಿಕೊಡ್ತೀವಿ. ಇವತ್ತು 2,800 ಹೋಗಿ ಈಗ 75,000 ಆಗಿದೆ. ಆ ತಾಯಂದಿರು ಗೋಡು ನನ್ನ ಕೈ ನೋಡಕ್ ಆಗ್ತಾ ಇಲ್ಲ. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮ್ಗೆ ಒಂದು ಪಾಠ ಹೇಳ್ತಾ ಇದ್ರು ಮಂಗಳಸೂತ್ರದ ಬಗ್ಗೆ. ಹೆಂಗ್ ನಂಬ್ತಾರ ಜನ? ಇದು ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತೆ ಅವರ ಆಸ್ತಿ ಪಾಸ್ತಿ ಮಾರಿದ್ದು? ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ. ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದು? ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವ್ರು ಒಡವೆ ಮಾಡಿಕೊಂಡಿರೋದು ನಿಜ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮಾತಿಗೆ ಪ್ರತಿ ಮಾತು ಇದ್ದೇ ಇರುತ್ತೆ, ಏಟಿಗೆ ಎದುರೇಟು ಕೂಡ ಇದ್ದೇ ಇರುತ್ತೆ. ಮಧು ಅವರೇ, ಯಾವ ಸ್ವರೂಪದಲ್ಲಿ? ಈಗ ಆಗ್ಲೇ ಐಶ್ವರ್ಯ ಅವರು ಮಾತನ್ನು ಹೇಳಿದರು, ನೀವು ಬಿಜೆಪಿಯವರು ಕೂಡ ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಚರ್ಚೆಯನ್ನು ಮಾಡಿದ್ರಿ, ನೀವು ಕೂಡ ರಿಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಗ್ಗೆ ಮಾತನಾಡಿದ್ರಿ. ಈಗ ನೀವು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿರುವಂತಹ ಅಂಶಗಳು ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇಲ್ಲೂ ಕೂಡ ನಾವು ಮರುಹಂಚಿಕೆ ಮಾಡ್ತೀವಿ ಅನ್ನೋ ಥರದ ಪದವನ್ನು ಬಳಕೆ ಮಾಡಿಲ್ಲ ಅಲ್ಲಿ. ಅಂತ ಮರುಹಂಚಿಕೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಸ್ವತಃ ಹೇಳಿದ್ದಾರೆ. ಒಂದು ಎರಡನೇದು, ಅವ್ರದೇ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಚೇರ್ಮನ್ ಆದಂಥ ಸ್ಯಾಮ್ ಪಿಟ್ರೋಡ್ ಅವರು ಹೇಳಿದ್ದಾರೆ, ಅದಕ್ಕೆಲ್ಲರೂ ವ್ಯಾಖ್ಯಾನನೂ ಕೊಟ್ಟಿದೆ. ಸೊ ಹಾಗಾಗಿ ಈ ಚರ್ಚೆ ನಡೀತಾ ಇರೋವಂಥದ್ದು ಒಂದು. ಎರಡನೇದು, ಈ ಅಂಶ ಏನಕ್ಕೆ ಬಂತು ಅಂತ ಹೇಳಿದ್ರೆ ನೋಡಿ, 2006 ಇಸ್ವಿಲಿ ಮನಮೋಹನ್ ಸಿಂಗ್ ಅವರು ಒಂದು ಹೇಳಿದರು, ದೇಶದ ಸಂಪನ್ಮೂಲಗಳಲ್ಲಿ ಮುಸಲ್ಮಾನರಿಗೆ ಫಸ್ಟ್ ಆದ್ಯತೆ, ಮೊದಲ ಆದ್ಯತೆ ಇರುತ್ತೆ ಅಂತ. ಅವಾಗಿಂದನೂ ಇದು ನಡೀತಾನೇ ಇದೆ. ನಾವು ಪ್ರಶ್ನೆ ಕೇಳುವಂಥದ್ದು ಇಷ್ಟೇ. ಇವಾಗ ಒಂದು ಎಕ್ಸಾಂಪಲ್ ನಾನು ಕೇಳ್ತೀನಿ. ಇವಾಗ ಇವರು ಶಿವಶಂಕರ್ ಅವರು ಹೇಳ್ತಾ ಇದ್ರು ವೆಲ್ತ್ ಟ್ಯಾಕ್ಸ್ ಇದೆ ಅಂತ. ವೆಲ್ತ್ ಟ್ಯಾಕ್ಸ್ ಇಲ್ಲ ಸರ್, ಇವಾಗ ವೆಲ್ತ್ ಟ್ಯಾಕ್ಸ್ ನಾವು 2016 ಇಸ್ವಿಲಿ ಅಬಾಲಿಷ್ ಮಾಡಿದ್ದೀವಿ, ಅದಿರಬಾರ್ದು ಅಂದ್ಬಿಟ್ಟು.
ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ಬಿಟ್ಟು 1940 74 ಇವರೇ ತೊಗೊಂಬಂದಿದ್ದ ಕಂಪಲ್ಸರಿ ಡೆಪಾಸಿಟ್ ಸ್ಕೀಮ್ ಅಂದ್ಬಿಟ್ಟು ಯಾರ್ಯಾರಿಗೆ ಇನ್ಕಮ್ ಬರ್ತಾ ಇದೆಯೋ 16% 17% ನೀವು ನಮ್ಮ ಬ್ಯಾಂಕ್ ಇದು ಸರ್ಕಾರ ಕೊಡಬೇಕು ಅಂತ ಹೇಳಿದ್ರಲ್ಲ, ಇದೇ ಕಾಂಗ್ರೆಸ್ ಪಾರ್ಟಿ 1984 ಮ್ಯಾನಿಫೆಸ್ಟೋಲ್ ಹಾಕಿದ್ರು ಇಲ್ಲ ಇಲ್ಲ ಸಪ್ಪಾಗಿದೆ ರಿಪೀಲ್ ಮಾಡ್ತೀವಿ ಅಂತ, ಅವ್ರಿಗೂ ಅರಿವಾಗಿತ್ತೀವಲ್ಲ. ಪ್ರಶ್ನೆ ಇರುವಂಥದ್ದು ಇಷ್ಟೇ, ಯಾರಿಗೆ ಕೊಡಬೇಕು ಅಂತಿದ್ದೀರಾ? ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತ ಹೇಳಿದ್ರೆ, ಪದೇ ಪದೇ ಮೋದಿ ಅವರ ಒಂದು ಉಲ್ಲೇಖ ಮಾಡ್ತೀರಾ, ಮುಸ್ಲಿಮ್ಸಿಗೆ ಕೊಡ್ತಾ ಇದ್ದಾರೆ, ಆ ತಾಳಿ ಬಗ್ಗೆ ಕೊಡ್ತಾ ಇದ್ದಾರೆ ಅಂತ. 1991 ಆಳ್ವಿಕೆ ಮಾಡಿದ್ದು ಜಾಸ್ತಿ ಯಾರು? ಕಾಂಗ್ರೆಸ್ನವರು. ಅವತ್ತಿನ ದಿವಸ ಅಡ ಇಟ್ಟಿದ್ರು, ಚಿನ್ನನ ತೊಗೊಂಡೋಗಿ ಅಡ ಇಟ್ಟೋ ಪರಿಸ್ಥಿತಿಗೆ ಯಾರು ತೊಗೊಂಬಂದಿದ್ದು? ಇದೇ ಕಾಂಗ್ರೆಸ್ ಪಾರ್ಟಿ. ಇವತ್ತು ನಮ್ಮ ಖರ್ಗೆ ಅವರು ತಾಳಿ ಬಗ್ಗೆ ಮಾತಾಡ್ತಾರೆ, ಚಿನ್ನದ ಬಗ್ಗೆ ಮಾತಾಡ್ತಾರೆ. ಯಾಕೆ ಚಿನ್ನದ ಬಗ್ಗೆ 1991 ಯಾಕೆ ಮಾತಾಡಲ್ಲ ನೀವು ಹಾಗಿದ್ರೆ? ಒಂದು. ಎರಡನೇದು, ನೀವು ಸಮಾನತೆ ಮತ್ತು ಈ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ಅಂತ ಹೇಳ್ತಿರಲ್ಲ, 1951 ಹಿಂದೂ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ಬಿಟ್ಟು ಆ್ಯಕ್ಟ್ ಪಾಸ್ ಮಾಡಿದ್ರೆ ಎಲ್ಲ ಸ್ಟೇಟಲ್ಲೂ ದೇವಸ್ಥಾನದ ಆಸ್ತಿ ಇದೆ, ಅದನ್ನ ಯಾಕೆ ನೀವು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಹಾಗಿದ್ರೆ? ವಕ್ಫ್ ಆಸ್ತಿ ಇದೆ, ಎಷ್ಟು ಲಕ್ಷಾನ್ಲಕ್ಷ ಕೋಟಿ ಆಸ್ತಿ ಇದೆ, ಅದನ್ನು ಹಂಗಾರೆ ಹಂಚಿಬಿಡಿ ಎಲ್ರಿಗೂ. ಹಾಗಿದ್ರೆ ನಿಮ್ಮ ನೀತಿ ಏನು? ಕರೆಕ್ಟಾಗಿ ಹೇಳಬೇಕು ಅದನ್ನು. ಯಾಕೆ ಅಂತೇಳಿದ್ರೆ, ಯಾರಿಂದ ತೊಗೊಂಡು ಯಾರಿಗೆ ಕೊಡ್ತೀರಾ ಅನ್ನೋದು ಮುಖ್ಯ ಆಗ್ತಾ ಇದೆ. ಇದನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಇವತ್ತಿನ ದಿವಸ ಇದೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನಾವು 3A 3B 2% ರಿಸರ್ವೇಷನ್ ತೆಗೆದಿದ್ವಿ, ಅದನ್ನು ಇದಕ್ಕೆ ಕೊಟ್ಟಿದ್ವಿ, ಲಿಂಗಾಯತರಿಗೆ ಮತ್ತು ಗೌಡರಿಗೆ ಕೊಟ್ಟಿದ್ವಿ, ನಾವು ಒಕ್ಕಲಿಗರಿಗೆ ಕೊಟ್ಟಿದ್ವಿ, 4% 2B ತೆಗೆದುಬಿಟ್ಟಲ್ಲಿ. ಇವತ್ತು ತಿರ್ಗಾ ಅದನ್ನು ಹಾಕಿದ್ದಾರೆ. ಇವತ್ತೊಂದು ದಿವಸ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಹೇಳಿದರೆ, ಯಾವ ಆಧಾರದ ಮೇಲೆ, ರಿಲಿಜನ್ ಆಧಾರದ ಮೇಲೆ ನೀವು ಯಾಕೆ ಅಲ್ಲಿಗೆ ಹಾಕಿದ್ದೀರಾ ಅಂತ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಈ ಸರ್ವೇ ಸಾಮಾನ್ಯ ಪ್ರಶ್ನೆಗಳೆಲ್ಲ ಕೇಳಿದಾಗ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ಗೋಸ್ಕರನೇ ಇವೆಲ್ಲ ಮಾಡ್ತಿರೋದು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಸಂಶಯ ಬಂದೇ ಬರುತ್ತಲ್ವಾ ಇವಾಗ? ಹಾಗಾಗಿನೇ ನಾವು ಕಾಂಗ್ರೆಸ್ ಪಾರ್ಟಿನ ಕೇಳ್ತಾ ಇರುವಂಥದ್ದು, ನೀವು 1991 ಲಿಬರಲೈಸೇಷನ್ ಮಾಡಿದ್ವಿ ಅಂತ ಹೇಳ್ತೀರಾ. ಆದರೆ ಇವಾಗಿನ ಕಾಂಗ್ರೆಸ್ ಪಾರ್ಟಿ ಹೇಗಿದೆ ಅಂದರೆ, ಲೆಫ್ಟ್ ಎಡಪಂಥೀಯರಿಗಿನ ಅಲ್ಟ್ರಾ ಲೆಫ್ಟಿಸ್ಟ್ ಥಾಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಹೇಳಿ? 2008 ಇವರೇ ತಾನೆ MOU ಮಾಡ್ಕೊಂಡಿದ್ದಲ್ಲ ಚೈನಾ ಜೊತೆ, ನಾವು ನೀವು ಒಪ್ಪಂದ ಮಾಡ್ಕೋಣ ಹೇಗೆ ನಡೆಸಬೇಕು ಅಂದ್ಬಿಟ್ಟು ಅದೇ ಒಂದು ಮಾನಸಿಕತೆಯಲ್ಲೇ ಇವಾಗ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಮಾಡ್ಕೊಂಡು ಕೇರಳದಲ್ಲಿ ಇವತ್ತು ಒಂದು ನಿಮಿಷ ಒಂದು ಮುಗಿಸ್ಬಿಡ್ತೀನಿ. ಕೇರಳದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದೆ? 1990 ವೆನೆಜುವೆಲಾ ಅಂತ ಒಂದು ದೇಶ ಎಷ್ಟು ಪ್ರಗತಿಪರವಾಗಿತ್ತು, ಇದೇ ಥರ ನೀತಿಗಳನ್ನ ತಗೊಂಡು ಆ ದೇಶ ಹಾಳಾಗೋಗಿದೆ. ಈ ದೇಶದ ಅಧೋಗತಿಗೆ ಹೋಗೋದಕ್ಕೆ ಕಾಂಗ್ರೆಸ್ನವರು ಅಡಿಪಾಯ ಆಗ್ತದೆ ಮಧುರೆ. ಆದರೆ ಐಶ್ವರ್ಯ ಅವರೇ, ಈ ರೀತಿಯಾಗಿ ದೇಶವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ, ನಿಮ್ಮ ಮ್ಯಾನಿಫೆಸ್ಟೋವನ್ನು ನೋಡಿದ್ರೂ ಕೂಡ ಇಂಥದ್ದೇ ಆಗುವಂಥದ್ದು ಅಂತೇಳಿ. ಮೊದಲನೇದಾಗಿ ವೆನೆಜುವೆಲಾಲಿ ಏನಾಯ್ತು, US ಇಂಟರ್ಫಿಯರೆನ್ಸ್ ಬಗ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಲೆಕ್ಚರ್ ಕೊಡೋಕ. ಬಟ್ ಸುಳ್ಳು ಹೇಳ್ಬೇಕಂದ್ರೆ ಯಾವ ರೀತಿಯಾರು ತಗೊಂಡು ಹೋಗ್ಬೋದು ಸರ್? ಈ ಏನಂತೀನಿ, ಅಲ್ಪಸಂಖ್ಯಾತರಿಗೆ ಫಸ್ಟ್ ರೈಟ್ ಆನ್ ರಿಸೋರ್ಸಸ್ ಅಂದಾಗ ಪ್ರೈಮ್ ಮಿನಿಸ್ಟರ್ ಮತ್ತೆ ಪ್ರೆಸ್ ಬ್ಯೂರೋ ಆಫ್ ಇಂಡಿಯಾನೇ ಒಂದು ಸ್ಪಷ್ಟನೆ, ಶೋಷಿತ ವರ್ಗಗಳು ಮತ್ತೆ ಏನಂತೀನಿ SC ST ಬ್ಯಾಕ್ವರ್ಡ್ ಮೀನ್ ಆಫ್ ದ ವೀಕೆಸ್ಟ್ ಇಕನಾಮಿಕ್ ಸೆಕ್ಷನ್ಸ್ ಅವರಿಗೆ ಕಲೆಕ್ಟಿವ್ಲಿ ಫಸ್ಟ್ ರಿಸೋರ್ಸಸ್ ಇರಬೇಕು. ಯಾಕಂದ್ರೆ ಸಾಮಾಜಿಕ ನ್ಯಾಯ ಆ ರೀತಿಯಿಂದನೇ ಒದಗಿಸ್ಕೊಡ್ಬೋದು ಅಂತ. ಒಂದು ಇದು ನಾನು ಕೇಳೋದಿಷ್ಟೇ, ಬಹಳ ಸಿಂಪಲ್ ಪ್ರಶ್ನೆ. ಇವ್ರುಗಳು ಇವ್ರ ಪ್ರಯಲ್ಲಿ ಸಂಕಲ್ಪ ಪತ್ರ ಅಂದಾಗ ಮೋದಿ ಗ್ಯಾರಂಟಿ ಒಂದು 500 ಕೇಳಿದಾರೆ. ಮೋದಿ ಗ್ಯಾರಂಟಿ ಇದಕ್ಕೆ ಅದಕ್ಕೆ ಅದಕ್ಕೆ ಅದಂತ ಅಲ್ಲಲ್ವಾ? ಆದ್ರೆ ಅದ್ರ ಒಂದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಭೂತಯ್ಯನ ಕತೆ ಕಟ್ಕೊಂಡು ಯಾಕೆ ಓಡಾಡ್ತಾ ಇದಾರೆ ಮಂಗು? ಅವ್ರು ಆರ್ಥಿಕ ಏನಂತೀನಿ ಅವ್ರ ಪರ್ಸನಲ್ ಜೀವನದ ಬಗ್ಗೆ ಯಾರು ಗಲ್ಲ. ಮಂಗಲ್ ಸೂತ್ರದ ಬಗ್ಗೆ ಮಾತಾಡ್ತಾರಲ್ಲ ಸರ್, ನೋಟ್ ಬಂದಿ ಮಾಡಿದಾಗ ಬಗ್ಗೆ ಎಲ್ಲ ಮಾತಾಡೋದು ಇಟ್ಸ್ ನಾಟ್ ಕರೆಕ್ಟ್. ಹಲೋ, ಮಾತಾಡಿ ಮಾತಾಡಿ. ಐ ಆಮ್ ನಾಟ್ ಐಶ್ವರ್ಯ ಅವರೇ, ಮಧು ಅವರು ಹೇಳ್ತಾ ಇರೋದು ವೈಯಕ್ತಿಕ ವಿಚಾರಗಳ ಬಗ್ಗೆ ನೀವು ಮಾತಾಡಬೇಕಾದ ಅವಶ್ಯಕತೆ ಇದೆಯಾ ಅಂತ. ಇದು ಸರಿಯಲ್ಲ ಅಂತ ಅವ್ರು ಹೇಳ್ತಾರೆ. ಬಗ್ಗೆ ಮಾತಾಡಲ್ಲ, ಬಹಳಷ್ಟು ಮಾತಾಡಬಹುದು. ಯಾಕಂದ್ರೆ ಬಿಜೆಪಿ ನಾವು ಮಾತಾಡಬಹುದು, ಅಲ್ಲಲ್ಲ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಮಾತಾಡಬಹುದು, ಅದರಿಂದ ಹಿಂದೆ ಇದೀವಿ. ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಅದು ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ಹರಿಪ್ರಸಾದ್ ಒಂದ್ ನಿಮಿಷ, ನಾನು ಇಂಟರಪ್ಟ್ ಮಾಡ್ಲಿಲ್ಲ, ಸ್ವಲ್ಪ ಕರ್ಟಿಸಿ ಇರ್ಲಿ, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡ್ಕೊಳ್ಳಿ. ಇವ್ರ ಮಂಗಳ ಸೂತ್ರ ಮತ್ತೆ ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆ ಬರುತ್ತಾರಲ್ಲ, ಪ್ರಿಯಾಂಕಾ ಗಾಂಧಿ ಅವರು 2-3 ಉದಾಹರಣೆ ನಿನ್ನೆನೆ ಕೇಳಿದ್ರು. ನೋಟ್ ಬಂದಿ ಆದಾಗ ಬಗ್ಗೆ ಯೋಚನೆ ಇರ್ಲಿಲ್ವಾ? ಲಾಕ್ಡೌನ್ ಆದಾಗ ಹೆಣ್ಮಕ್ಳ ಬಗ್ಗೆ ಯೋಚನೆ ಇರ್ಲಿಲ್ವಾ? ಈ ರೈತರು ಪಡೆದಾಗ 600-700 ರೈತರು ಸಾವನ್ನಪ್ಪದಾಗ ಅಥವಾ ಪ್ರತಿಭಟನೆಯಲ್ಲಿ ತೀರೋದಾಗ ಮನೆಯಲ್ಲಿರೋ ಹೆಣ್ಮಕ್ಳ ಬಗ್ಗೆ ನಿಮಗೆ ಕಾಳಜಿ ಇರ್ಲಿಲ್ವಾ ಅಂತ ಕೇಳಿದ್ರು.
ಇವ್ರ ಮಂಗಳ ಸೂತ್ರ ಕಿತ್ಕೋತ ಈ ಏನಂತೀನಿ ಎಲ್ಲಾರ್ಗು ಹೆದರಿಕೆ ಹುಡ್ಸಿ ಒಳ್ಳೆ ಬ್ಲಾಕ್ ಮೇಲ್ ಮಾಡುವಂತ ರಾಜಕೀಯ ನಡೆ ಬಹಳ ಅಸಹ್ಯ ಅನ್ಸುತ್ತೆ. ಆಮೇಲೆ ಇವರು ಸ್ಯಾಮ್ ಪಿಟ್ರೋಡ ರಾಹುಲ್ ಗಾಂಧಿ ಅಂದ್ರಲ್ಲ, ಸ್ಯಾಮ್ ಪಿಟ್ರೋಡ ಅಷ್ಟನೇ ನೀಡಿದ್ದಾರೆ. ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಲ್ಲ, ಅರ್ಥ ಆದ್ರೂ ಕೂಡ ನೀವು ಸುಳ್ಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಿಂತಿದ್ದೀರಾ. ಎರಡನೇದು ರಾಹುಲ್ ಗಾಂಧಿ ಅವರಂದಿದ್ದು ಇವತ್ತು ದೇಶದಲ್ಲಿ ಉದ್ಯಮಿಗಳಿಗೆ ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಎಲ್ಲಾ ಅವಕಾಶ. ಇವತ್ತಿನ ನಿಜಾಂಶ ಏನಂದ್ರೆ ದೇಶದ 1 top% 40% ಕಿಂತ ವೆಲ್ತ್ ಈ ದೇಶದಲ್ಲಿ ಅವ್ರ ಕೈಯಲ್ಲಿದೆ. ಅದನ್ನ ಸ್ವಲ್ಪ ಅವ್ರಿಗೆ ಸಿಗುವಂತ, ಉದಾಹರಣೆಗೆ ನೀವು ಕೊಡ್ತೀರಾ, ನೀವು ಅವ್ರಿಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕೊಡ್ತೀರಾ, ನೀವು ಅವ್ರಿಗೆ ಟೆಲಿಕಾಮ್ ಎಲೆಕ್ಟ್ರಿಸಿಟಿಯಿಂದ ಪ್ರಯೋರಿಟಿ ಕೊಡ್ತಿರಲ್ಲ, ಅವ್ರು ಎಷ್ಟು ದುಡ್ಡು ಮಾಡ್ಕೋತಾರೋ ಅದ್ರಿಂದ ನಾ ಸರ್ಕಾರ ಅವ್ರಗಳ್ ಕೊಡೋ ಅಂತ ಆಪರ್ಚುನಿಟೀಸ್ ನ ತೆಗ್ದು ನಾವು ಸಣ್ಣ MSMEಗಳು ಸಣ್ಣ ರೈತರು ಕೊಡ್ತೀವಿ, ನಾವು ಸಣ್ಣ ಬಿಸ್ನೆಸ್ ಮೆನ್ಗಳು ಕೊಡ್ತೀವಿ ಅಂತ ಆ ರೀತಿಯಲ್ಲಿ ಮಾತಾಡಿದ್ರು. ಬಿಜೆಪಿ ಅವರು ಅಂತ ಪ್ರಣಾಳಿಕೆ ಇಟ್ಕೊಂಡು ಅಥವಾ ಅಂತ ಪ್ರಾಮಿಸ್ 2046 ಇವತ್ತು ಈ ರೀತಿ ರಾಜಕೀಯ ಮಾಡ್ತಾವ್ರೆ. ಶಿವಶಂಕರ್ ಅವರೇ, ಶಿವಶಂಕರ್ ಅವರೇ, ಹಂಗಂದ್ರೆ ಈಗ ಅಸಲಿಗೆ ಇಲ್ಲಿ ಇರುವಂತಹ ಅಂಶಗಳನ್ನ ನೋಡ್ತಾ ಹೋದಾಗ, ಹೌದು ನಮ್ಮಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚೆ ಆಗುವುದು ಬಹಳ ಒಳ್ಳೆಯ ವಿಚಾರಣೆ ಆಗಿರುತ್ತೆ. ಯಾಕಂದ್ರೆ ಆರ್ಥಿಕತೆಯ ಬಗ್ಗೆ ಚರ್ಚೆಗಳಾಗಬೇಕು, ಟ್ಯಾಕ್ಸ್ಗಳ ಬಗ್ಗೆ ಚರ್ಚೆ ಆಗಬೇಕು. ಆದ್ರೆ ಇಲ್ಲಿ ಇಲ್ಲಿ ಚರ್ಚೆ ಆಗ್ತಿರುವಂತ ಇವೆಲ್ಲವೂ ಕೂಡ ಇನ್ನೊಂದು ಋಣಾತ್ಮಕವಾದಂತಹ ವಿಚಾರಗಳ ಸುತ್ತಲೂ ಕೂಡ ಇಲ್ಲಿ ಚರ್ಚೆ ಆಗ್ತದೆ. ಮತ್ತು ಕಾಂಗ್ರೆಸ್ ಕೂಡ ಇದಕ್ಕೆ BJPಗೆ ಬೇಕಾಗಿರುವಂಥ ಆಹಾರವನ್ನು ಕಾಂಗ್ರೆಸ್ ನಾಯಕರು ಕೂಡ ಒದಗಿಸ್ತಾ ಬಂದಿರುವಂಥದ್ದು ಕಾಣ್ತಾನೂ ಇದೆ. BJP ಏನು ಆರೋಪ ಮಾಡುತ್ತೆ ಅದಕ್ಕೆ ಪೂರ್ವಕವಾಗಿ ಇನ್ನೊಬ್ಬರು ಎಲ್ಲೋ ಒಂದು ಮಾತಾಡ್ತಾರೆ. ಹಿಂದೆ ಮಣಿಶಂಕರ್ ಅಯ್ಯರ್ ಅವರು ಆಡಿರುವಂಥ ಮಾತುಗಳಿರ್ಬೋದು, ಈಗ ಸ್ಯಾಮ್ ಪಿತ್ರೋಡ ಹೇಳ್ತಾ ಇರುವಂಥ ಮಾತುಗಳಿರ್ಬೋದು, ಇವೆಲ್ಲವೂ ಕೂಡ ರಾಜಕೀಯದ ಮೇಲೆ ಯಾವ ರೀತಿ ಅಂತ ಅಂದರೆ ಚುನಾವಣೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದಾಗಿ, ಆ ಭಾಗದಲ್ಲಿ ಹೆಚ್ಚು ವೋಟಿಂಗ್ಗಳಿರೋದ್ರಿಂದಾಗಿ ಯಾವ ಪ್ರಭಾವವನ್ನು ಬೀರಬಹುದು ಇದು? ಅದೇ ಹರಿಪ್ರಸಾದ್, ನಾನು ಅವಾಗಲೇ ಹೇಳಿದಾಗೆ ಇದೇನು ಹೊಸ ವಿಚಾರ ಅಲ್ಲ. ಈಗ ಈ ತರದ್ದು ನಮ್ಮ ದೇಶ ಅತ್ಯಂತ ಅಂದ್ರೆ ಕ್ರಾಂತಿಕಾರಕವಾದಂತಹ ಏನು ಬೆಳವಣಿಗೆಗಳನ್ನೆಲ್ಲ ಕಂಡಿದೆ. ಈಗ ಗರೀಬಿ ಹಟಾವೋ ಅನ್ನುವಂತ ಒಂದು ಘೋಷಣೆ ಮೂಲಕ ಇದು ಇಂದಿರಾ ಗಾಂಧಿ ಅವರು ಮಾಡಿದ್ದು, ಅವಾಗ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು, ಮೋದಿ ಅವರು ಇದನ್ನು ಈ ಡಿಮಾನಿಟೈಸೇಷನ್ ಮಾಡಿದ್ದು, ಇವೆಲ್ಲ ಆ ತರದ ಒಂದು ಹೆಜ್ಜೆಗಳೇನೆ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ನಾನು ಅವಾಗ್ಲೇ ಹೇಳಿದ ಹಾಗೆ ಎಲೆಕ್ಷನ್ ಬಂದಿರೋದ್ರಿಂದ ವೋಟ್ ಬ್ಯಾಂಕ್ ರಾಜಕೀಯ ಇಬ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಬೇಕಾದಂತ ಅನಿವಾರ್ಯ ಅವ್ರಿಗಿದೆ. ನೀವು ಹೇಳಿದ ಹಾಗೆ ಒಂದೊಂದು ಕಮ್ಯುನಿಟಿಗಳು, ಇವಾಗ ಉತ್ತರ ಭಾರತದಲ್ಲಿ ಒಂದೊಂದು ಕಮ್ಯುನಿಟಿಗಳನ್ನ ಇಟ್ಕೊಂಡು ನೀವು ಅಡ್ರೆಸ್ ಮಾಡ್ತಾ ಹೋದ್ರೆ ಒಬ್ರಿಗೊಬ್ರು ಪ್ರಯೋಜನ ಆಗೇ ಆಗುತ್ತೆ. ಈಗ ಇವಾಗ ಕಾಂಗ್ರೆಸ್ನವರು ಯಾವುದೋ ಒಂದು ಕಮ್ಯುನಿಟಿಗೆ ಸಹಾಯ ಮಾಡಕ್ ಹೊರಟಿದ್ದಾರೆ ಅನ್ನೋ ಸಂದೇಶ ಹೋದ್ರೆ ಕಳಿಸಿದ್ರೆ BJPನವರು ಅದನ್ನ ಅಡ್ವಾಂಟೇಜ್ ತಗೊಂಡು ನೋಡಿ ನಿಮ್ಮ ಮಂಗಳಸೂತ್ರ ಕಿತ್ಕೊಳ್ತಾ ಇದ್ದಾರೆ ಅಂತ. ಸೊ ಫೈನಲಿ ಏನಾಗುತ್ತೆ, ಜನ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಏನಾಗುತ್ತೆ, ಈ ರಿಚ್ ಅಂಡ್ ಪುವರ್ ಇಂಪ್ಯಾರಿಟಿ ಇದೆಯಲ್ಲ, ಇದು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚಾಗ್ಬಿಡ್ತು ಅನ್ನೋದೊಂದು ವಿಪರ್ಯಾಸ. ಅಂದ್ರೆ ಇಂಥ ಈ ರಾಜಕೀಯ ಪಕ್ಷಗಳು ನಡೆಸ್ತಾ ಇರುವಂತ ಅನಾಹುತಗಳಿಗೂ ಅಂದ್ರೆ ಆಡಳಿತಕ್ಕೆ ಬಂದು ಅವ್ರವ್ರು ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇನಿಕ್ವಾಲಿಟಿ ಲ್ಯಾಬ್ ಅಂತ ಒಂದು ಸಂಸ್ಥೆ ಇದೆ. ಆ ಇನಿಕ್ವಾಲಿಟಿ ಲ್ಯಾಬ್ ಅನ್ನುವಂಥ ಸಂಸ್ಥೆ ಒಂದು ಸ್ಟಡಿ ಮಾಡಿದೆ ಇತ್ತೀಚೆಗೆ. ಅದ್ರ ಪ್ರಕಾರ ಇಡೀ ದೇಶದ 40% ಐಶ್ವರ್ಯ ವೆಲ್ತ್, ಎಷ್ಟು ವೆಲ್ತ್ ಅಂದ್ರೆ $3.75 trillion, ಅದರಲ್ಲಿ 40% ಅಂದ್ರೆ ಅದ್ ನನಗೆ ಗೊತ್ತಿಲ್ಲ, ನನ್ನಂತ ಸಾಮಾನ್ಯ ಮನುಷ್ಯನಿಗೆ ಅದು ಕಲ್ಪನೆನೇ ಇಲ್ಲ ಅಷ್ಟು ದುಡ್ಡದು. ಅದು ಕೇವಲ 1% ಜನಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. 1% ಅಂದ್ರೆ ಎಷ್ಟು, ಈಗ 140 crore ಜನಸಂಖ್ಯೆ ಇರುವಂತ ದೇಶದಲ್ಲಿ 1% ಅಂದ್ರೆ ಎಷ್ಟು, ಸುಮಾರು ಒಂದು ಲಕ್ಷದ 40,000 ಜನ ಇರ್ಬೋದು. ಅಷ್ಟು ಜನಗಳ ಬರೀ ಅಷ್ಟು ಜನಗಳ ಕೈಲಿ ನಿಮ್ಮ ಇಡೀ ದೇಶದ ದುಡ್ಡು ಹೋಗ್ಬಿಟ್ರೆ ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾ ಬೇಡವಾ? ಖಂಡಿತ ಮಾಡ್ಬೇಕು. ಆದ್ರೆ ಮಾಡಬೇಕು ಅನ್ನುವಂತ ಉದ್ದೇಶ ಇರುವಾಗ ಇದನ್ನ ಜನಗಳಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಯಾವ ಉದ್ದೇಶದಿಂದ ಮಾಡ್ತೀರಾ? ಯಾವ ಇಂಟೆನ್ಷನ್ ಇಂದ ಮಾಡ್ತೀರಾ? ಯಾವ ಟೋನ್ ಅಂಡ್ ಟೆನರ್ ಇಂದ ಮಾಡ್ತೀರಾ? ನೋಡಿ, ವಿನೋಬಾ ಭಾವೆ ಅವ್ರದ್ದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಒಂದ್ ಕಾಲದಲ್ಲಿ ಭೂದಾನ ಚಳವಳಿ ಅಂತ ಮಾಡೋದು, ನಾನು ಅವಾಗ್ಲೇ ಹೇಳಿದ್ನಲ್ಲ, ಉಳ್ಳವರು ಇಲ್ದೇ ಇರೋರಿಗೆ ಇದು ಭೂಮಿಯನ್ನ ಅವ್ರ ಹತ್ರ ತೆಗೆದು ಇವ್ರಿಗೆ ಕೊಡುವಂತ ಒಂದು ದೊಡ್ಡ ಕ್ರಾಂತಿ ನಡೀತು. ಅವಾಗ ಹೇಗೆ ಮಾಡಿದ್ರು, ಜನಗಳಿಗೆ ಕನ್ವಿನ್ಸ್ ಮಾಡಿ, ನೋಡಿ ಎಲ್ಲಾ ಇದು ಏನು ಲ್ಯಾಂಡ್ ಎಲ್ಲ ನಿಮ್ಮ ಹತ್ರನೇ ಇದ್ರೆ ಆಗೋದಿಲ್ಲ, ಉಳುವವರಿಗೆ ಭೂಮಿ ಕೊಡೋಣ, ಬನ್ನಿ ಈ ದೇಶವನ್ನ ನಾವು ಸಮಾಜದ ಒಂದು ಭಾಗವನ್ನಾಗಿ ಮಾಡೋಣ ಅಂತ ಮಾಡಿದ್ದಕ್ಕೆ ಅದು ಸಕ್ಸಸ್ ಆಯ್ತು.
ಅದನ್ನ ಬಿಟ್ಬಿಟ್ಟು ಇವಾಗ ನೀವು ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ನಿಮ್ಮ ಒಳ್ಳೆ ಉದ್ದೇಶದ ಒಂದು ಯೋಜನೆಗಳನ್ನ ಜನಗಳಿಗೆ ಅರ್ಥ ಆಗುವ ಹಾಗೆ ಕನ್ವಿನ್ಸಿಂಗ್ ಆಗುವ ಹಾಗೆ ಕನ್ವಿನ್ಸ್ ಆಗುವಾಗ ಮಾಡದೆ ನೀವು ಬರೀ ಓಟ್ಗೋಸ್ಕರ ಓಟ್ ಗಿಟ್ಟಿಸ್ಕೊಳ್ಳೋಕೋಸ್ಕರ ಮಾಡ್ತೀವಿ ಅಂತಂದ್ರೆ ಇಟ್ ವಿಲ್ ಬಿ ಕೌಂಟರ್ ಪ್ರೊಡಕ್ಟಿವ್. ಇದನ್ನ ನಾನು ಹೇಳೋದಕ್ಕೆ ಹೇಳಿದ ಶಿವಶಂಕರ್ ಅವರು. ಆದ್ರೆ ಇಲ್ಲಿ ಮಧುರ ಅವರು ಇಲ್ಲಿ ಬಹಳ ಮುಖ್ಯವಾಗಿ ನೀವು ಒಂದು ಕಡೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅನ್ನುವಂಥದ್ದನ್ನು ಘೋಷಣಾ ವಾಕ್ಯಗಳನ್ನು ನೀವು ಮಾಡ್ಕೊಂಡು ಬಂದಂಥವ್ರು. ಈಗ ಯಾಕೆ ಈ ಈ ಕಾಂಗ್ರೆಸ್ನವರು ಎಲ್ಲವನ್ನು ಕೂಡ ಕೇವಲ ಮುಸಲ್ಮಾನರಿಗೆ ಮಾತ್ರನೇ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಹೇಳಿಸುವಂಥದ್ದು, ಇದು ಇದರ ಉದ್ದೇಶ ಏನು ಅಂತೇಳಿ? ಅಲ್ಲ, ಒಂದು ಈ ಉದ್ದೇಶ ಅಂತೇಳಿದ್ರೆ 1947 ಇವರು ಮಾಡ್ಕೊಂಬಂದಿರೋವಂಥ ನೀತಿಗಳು ಆ ಥರ ಇದೆ. ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ವಾ ಇವರು ಕಾಂಗ್ರೆಸ್ನವರು? ಹಾಗಾದ್ರೆ ಯಾಕಂತೆ 1956 ಹಿಂದೂ ಕೋಡ್ ಆಫ್ ಬಿಲ್ಸ್ ಅಂತ ಮಾಡಿದ್ದು ಹಿಂದೂಗಳು ಕೇಳ್ತೇನೆ. ಯಾಕಂತ ಹಾಗಿದ್ರೆ ಹಿಂದೂ ಚಾರಿಟಬಲ್ ಎಂಡೋಮೆಂಟ್ಸ್ ಆಕ್ಟ್ ಅಂತ 1951 ಪಾಸ್ ಮಾಡಿದ್ದು? ಯಾಕಂತ ಹಂಗಾರೆ ವಕ್ಫ್ ಆಕ್ಟ್ 1995 ಪಾಸ್ ಮಾಡಿದ್ದು? ಯಾಕಂತ ಹಂಗಿದ್ದ ಮೈನಾರಿಟೀಸ್ ಆಕ್ಟ್ ಅಂತ 1992 ಮಾಡಿದ್ದು? ಕೇಳಬೇಕಲ್ಲ ಇದನ್ನ. ಇದನ್ನು ನಮ್ಮ ದೇವಸ್ಥಾನಗಳನ್ನ 40,000 ದೇವಸ್ಥಾನಗಳನ್ನ ತಗೊಂಡ್ರಲ್ಲ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂದ್ಬಿಟ್ಟು, ಯಾಕೆ ಕೇಳಬಾರ್ದ? ಯಾವ ನೀತಿಗಳಿಂದ ಇವೆಲ್ಲ ನಡೀತಾ ಇರೋಂಥದ್ದು ಇವತ್ತು? ಇವತ್ತು ನಾವು ಕೇಳ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದ್ದಾರೆ ಈ 10% ತೊಗೊಂಡು 90% ಜನಕ್ಕೆ ಕೊಡ್ತೀವಿ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ದಾರಲ್ಲ. ನೀವೇನು ಮಾಡ್ತಿದ್ರಿ ಹಂಗಿರೋ 55 ವರ್ಷ? ಇವತ್ತು ನಾವು ನಮ್ಮ ಮೋದಿ ಸರ್ಕಾರ ನಾವು ಹೌದು ನಾವು ಎದೆ ಒಬ್ಬ ಹೇಳ್ಕೊಳ್ತಾ ಇದ್ದೀವಿ, ನಾವು 80 ಕೋಟಿ ಜನಕ್ಕೆ ನಾವು ಅನ್ನ ಸಹಾಯ ಕೊಟ್ಟಿದ್ದೀವಿ, 240 ಕೋಟಿ ನಾವು ವ್ಯಾಕ್ಸಿನ್ಸ್ ಕೊಟ್ಟಿದ್ದೀವಿ ಸರ್. ಅದು ಕೋವಿಡ್ ಸ್ಟೇಜಲ್ಲಿ ಕೇಳ್ತಾ ಇದ್ರಲ್ಲ ಕಾಂಗ್ರೆಸ್ನವ್ರು, ಇವಾಗ ಮೇಡಮ್ ಕೇಳ್ತಾ ಇದ್ರಲ್ಲ, 21 ಕೋಟಿ ಆಯುಷ್ಮಾನ್ ಕಾರ್ಡ್ಸ್ ಕೊಟ್ಟಿದ್ದೀವಿ, 5,000 ಕೋಟಿ 5 ಕೋಟಿ ಜನ ತೊಗೊಂಡಿದ್ದಾರೆ, ಕ್ಲೇಮ್ ಮಾಡಿದ್ದಾರೆ. ಒಂದು ಎರಡನೇದು 2.5 ಲಕ್ಷ ಕೋಟಿ ನಾವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಟ್ಟಿದ್ದೀವಲ್ಲ, ರೋಡ್ಗಳು ಕೊಟ್ಟಿದ್ದೀವಲ್ಲ, ಆವಾಸ್ ಯೋಜನೆಯಲ್ಲಿ 4 ಕೋಟಿ ಮನೆ ಕಟ್ಟಿದ್ದೀವಲ್ಲ, 10 ಕೋಟಿ ಜನಕ್ಕೆ ನಾವು ಉಜ್ವಲ ಯೋಜನೆ ಕೊಟ್ಟಿದ್ದೀವಲ್ಲ, ಅದ್ರ ಬಗ್ಗೆ ಮಾತಾಡಿ. ಇದು ಕೊಟ್ಟಾಗ ಎಲ್ರಿಗೂ ಹೋಗುತ್ತೆ. ಇದನ್ನ ನಾವು ಹೇಳ್ತಿರೋದು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂದ್ಬಿಟ್ಟು. ಇವ್ರು ಮಾಡೋದು ಏನು ಗೊತ್ತಾ? ಒಬ್ಬನ ಹತ್ರ ಕಿತ್ಕೊಂಡು ಇನ್ನೊಬ್ರು ಕೊಡೋದು. ಅದಲ್ಲ ಲಿಬರಲೈಸೇಷನ್ ಪಾಲಿಸಿ 1991 ಮಾಡಿದ್ದು ಇವರೇನೆ, ಇದೇ ಮನಮೋಹನ್ ಸಿಂಗ್ ಅಂತ ಹೇಳ್ಕೋತಾರೆ. ಆದರೆ ನಿಮಗೆ ಆಶ್ಚರ್ಯ ಏನು ಗೊತ್ತಾ? ಇದೇ ಮನಮೋಹನ್ ಸಿಂಗ್ ಅವರು ಈ ಕಂಪಲ್ಸರಿ ಡೆಪಾಸಿಟ್ ಸ್ಕೀಮ್ ಅಂತ ಇದ್ದಾಗಲೂ ಎಕನಾಮಿಕ್ ಅಡ್ವೈಸರ್ ಆಗಿದ್ದು ಇದೇ ಮನಮೋಹನ್ ಸಿಂಗ್ ಅವರು. ಹಾಗಿದ್ರೆ ಇವ್ರ ನೀತಿಗಳೆಲ್ಲ ಏನಾಯ್ತು ಹಾಗಿದ್ರೆ? ಓಕೆ 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 ಐಶ್ವರ್ಯ ಅವರೇ, ಲಾಸ್ಟ್ ಪಾಯಿಂಟ್. ಹರಿಪ್ರಸಾದ್ ಅವರೇ, ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಅನ್ನಭಾಗ್ಯ ಅಂತದ್ದು, ಅಟ್ಲೀಸ್ಟ್ ಫ್ರೀ ರೈಸ್ ರ್ಯಾಶ್ಗಳು. ಮೊದ್ಲೇನಂತಿದ್ರು ನಾವು ಅಕ್ಕಿ ಕೊಟ್ರೆ ಜನ ಸೋಂಬೇರಿಗೊಳಗ ಹೋಗ್ತಾರೆ ಅಂತ. ಆದ್ರೆ ಕೋವಿಡ್ ಅಲ್ಲಿ 100 ಗ್ರಾಂ ಅಕ್ಕಿ ಕೊಟ್ಟಿಲ್ಲ ಕರ್ನಾಟಕದಲ್ಲಿ. ಎಲ್ಲಾರ್ಗು ಸರ್ ನಾನು ನಿಮ್ ಇಂಟರಪ್ಟ್ ಮಾಡ್ಲಿ, ಸ್ವಲ್ಪ ಕರ್ಟಿಸಿ ಇರ್ಲಿ, ಗೊತ್ತು ಕಷ್ಟ ನಿಮ್ಗೆ ಅಂತ. ನನ್ ನಮ್ಗೇನ್ ಕಷ್ಟ ಇಲ್ಲಪ್ಪ, ಡೋಂಟ್, ಐ ಆಮ್ ಜಸ್ಟ್ ಮೇಕಿಂಗ್ ಅ ಪಾಯಿಂಟ್. 100 ಗ್ರಾಂ ಅಕ್ಕಿ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಅಂತ ಅಲ್ಲ ಹೇಳಿ. ಆಯುಷ್ಮಾನ್ ಭಾರತ್ ಅಂತ ಅಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾರಲ್ಲ, 67% ಆಯುಷ್ ಹಿಂಗ್ ಬರೋದು ರಾಜ್ಯ ಸರ್ಕಾರದಿಂದ, ಮಿಕ್ಕಿದ್ದು ಮಾತ್ರ ಸೆಂಟ್ರಿಂದ. ಆವಾಸ್ ಯೋಜನೆ ಇಷ್ಟೋ ಕೋಟಿ ಮನೆಗಳು ಮಾಡ್ತಾರಲ್ಲ, 60% ಬರೋದು ಎಲ್ಲಿಂದ? 40% ರಾಜ್ಯಗಳಿಂದ ಫಂಡಿಂಗ್ ಹೋಗೋದು. ನೀವು ಉಜ್ವಲ ಯೋಜನೆ ಅಲ್ಲ ಸರ್, ಬೆಲೆ ಏರಿಕೆ ಯಾವ ರೀತಿ ಆಗಿದೆ ಅಂದ್ರೆ ಉಜ್ವಲ ರೀಫಿಲ್ ಅಫೋರ್ಡ್ ಮಾಡಿಗೆ ಪುನಃ ಚೂಲ ನಿಲ್ಸ್ಬಿಡ್ತೀನಿ ಕತ್ತಮ್ ಹೋಜಾಗ ಅಂದ್ರಲ್ಲ, ಅದ್ರೊಳಗೆ ಶುರು ಮಾಡೋರೆ ನೀವು. ನೀವ್ ಬಾಯ್ ಬಿಟ್ರೆ ನೀವ್ ಇತಿಹಾಸ ಮಾತಾಡ್ತೀರಾ, 1940, 50, 60, 70 ವರ್ಷದ ಹಿಂದೆ ಮಾತಾಡ್ತೀರಾ, ಇವತ್ತಿನ ಬಗ್ಗೆ ಇವತ್ತಿನ ಪರಿಸ್ಥಿತಿ ಏನಂತ ಎಲ್ಲಾರ್ಗು ಗೊತ್ತು. ಆಮೇಲೆ ಇವತ್ತಿಂದ ಎಸ್ಕೇಪ್ ಆಗಕ್ಕೆ 47 ಮಾತಾಡ್ತಾ ಇದ್ದೀರಾ. ಇವತ್ತು ಚುನಾವಣೆ, ಯಾವ ಬೆಲೆ ಏರಿಕೆ, ಆರ್ಥಿಕ ಪರಿಸ್ಥಿತಿ, ಆಮೇಲೆ ಸಮಾಜದಲ್ಲಿ ನಡೀತಾರಂತ ತೊಂದ್ರೆ ಮೇಲೆ ನಡೆದ್ರೆ ಇವ್ರ ಗಡೀಪಾರ ಆಗ್ತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ಅಖಾಡ ನಾಳೆ ಸಬ್ಜೆಕ್ಟ್ ಮೂಲಕ ಮೇಲುಗಡೆಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.